ಫ್ರೈ ಐಟಮ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಫ್ರೈ ಐಟಮ್ ಗೂ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಕೆಲವರಿಗೆ ಸಾರಲ್ಲಿ ಇದ್ರೇನೆ ಮಜಾ ಅಂತಾರೆ ಕರ್ನಾಟಕದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಪ್ರಸಿದ್ಧ ಆಗಿರತಕ್ಕಂತ ಮಟನ್ ಫ್ರೈ ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಪ್ರಜಾವಾಣಿ ಮತ್ತು ಡೆಕ್ಕನ್ ಅವರ ವಿಶೇಷ ಕರುನಾಡ ಸವಿಊಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕರುನಾಡ ಸವಿಊಟ ಸ್ಪಾನ್ಸರ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಆನ್ ಒನ್ ಡೇ ಸುಚಿತ್ರ ಅವರು ಬಂದಿದ್ದಾರೆ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ನಮ್ಮ ಈ ಕರುನಾಡ ಸವಿಊಟ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸುಚಿತ್ರ ಏನು ಮಾಡ್ತಾ ಇದ್ದೀರಿ ನೀವು ಇವತ್ತು ಮೊದಲನೇದಾಗಿ ಕರ್ನಾಟಕದ ಸ್ಪೆಷಲ್ ಸ್ಪೈಸಿ ಸೈಡ್ ಡಿಶ್ ಇದು ಓಕೆ ಮಟನ್ ಪೆಪ್ಪರ್ ಫ್ರೈ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಹಾಸನ ಮಂಡ್ಯ ಮೈಸೂರು ಈ ಭಾಗಗಳಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಮಟನ್ ಪೆಪ್ಪರ್ ಫ್ರೈ ಫೇಮಸ್ ಅಂಗಂತ ಏನು ಉತ್ತರ ಕನ್ನಡದಲ್ಲಿ ತಿನ್ನಲ್ಲ ಅವರಿಗೆ ಇದು ಇಷ್ಟ ಇಲ್ಲ ಅಂತಲ್ಲ ಇದು ಮಜವಾಗಿರುವಂತದ್ದು ಈ ಚಳಿಗಾಲದಲ್ಲಿ ಸ್ವಲ್ಪ ಮಳೆ ಬರ್ತಾರೋ ಜಾಗದಲ್ಲಿ ಸಾಯಂಕಾಲದತ್ತು ನೀವು ನಿಮ್ಮ ಫ್ರೆಂಡ್ ಜೊತೆ ಕುತ್ಕೊಂಡಾಗ ಮಟನ್ ಫ್ರೈ ಪಕ್ಕದಲ್ಲಿ ಇಟ್ಕೊಂಡಾಗ ಅದರ ಮಜಾನೇ ಬೇರೆ ಇರುತ್ತೆ ಓಕೆ ಮಾಡಕ್ಕೆ ಏನು ತಿನ್ನಿರಿ ಮಟನ್ ಇದೆ ಇಲ್ಲಿ ಎಷ್ಟು 1 ಕೆಜಿ ಇದೆ ಮಟನ್ 1 ಕೆಜಿ ಇದೆ ಇನ್ನೆಲ್ಲ ಸ್ಪೈಸಸ್ ಹೇಳ್ತೀನಿ ಚಕ್ಕೆ ಲವಂಗ ಧನ್ಯ ಮೆಣಸು ಸೋಂಪು ಗೋಡಂಬಿ ತುಪ್ಪ ಬಳಸ್ತಾ ಇದೀನಿ 4 ಈರುಳ್ಳಿ ಕರಿಬೇವು ಹಸಿ ಮೆಣಸಿನಕಾಯಿ ಟೊಮ್ಯಾಟೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಉಪ್ಪು ಸೋಯಾ ಸಾಸ್ ಕೊತ್ತಂಬರಿ ಸೊಪ್ಪು ಶುರು ಮಾಡಣ ಫಸ್ಟ್ ಈಗ ಮಟನ್ ನ ಕುಕ್ ಮಾಡ್ಕೊಳ್ಳೋಣ ಮಟನ್ ಹಾಕ್ತಾ ಇದೀನಿ ಓಕೆ ವೆರಿ ಗುಡ್ ಮಟನ್ ಸ್ವಲ್ಪ ಮೂಳೆ ಸ್ವಲ್ಪ ಕೊಬ್ಬು ಇವೆಲ್ಲ ಇದ್ರೇನೆ ಮಟನ್ ಅನ್ನೋದು ತಿನ್ಬೇಕಂದ್ರೆ ಮಜಾ ಇರಬೇಕು ನೋಡಿ ಓಕೆ 1 ಕೆಜಿ ಮಟನ್ ಇದೆ ಇಲ್ಲಿ ವೆರಿ ಗುಡ್ ಮೇಡಮ್ मटन वाश् अरशिण हाकी स्वल्प अरशिण हाकि चेन्नागी तोळ्कोळ्ळि उप्पु हाक्तीनि स्वल्प हाक्तीनि मत्ते फ्राई माडुवाग स्वल्प हाक्तीनि याकंद्रे मटन बेयुवाग उप्पु इट्कोबेकु मटन गे ಸ್ವಲ್ಪ ನೀರು ಕುಕ್ಕರ್ ಗೆ ಎಷ್ಟು ಮಟನ್ ಗೆ ಕೂಗಿಸ್ಕೊಳ್ಳೋಷ್ಟು ಸಾಕ್ ಸಾಕ್ ಸಾಕ ಸಾಕ್ ಓಕೆ ಮಟನ್ ಸತಿ ಮಿಕ್ಸ್ ಅಪ್ ಮಾಡಿ ಓಕೆ ಲಿಡ್ ನ ಕ್ಲೋಸ್ ಮಾಡಬೇಡಣ ಎಸ್ ಮಟನ್ ಆಗಿರೋದ್ರಿಂದ ಮಿನಿಮಮ್ 4 ಟು 5 ವಿಸಲ್ಸ್ ಬೇಕು 4 ವಿಸಲ್ಸ್ ಆರ ಬೇಕು ಡಿಪೆಂಡ್ಸ್ ಆನ್ ದ ಮಟನ್ ಯಾವಾಗ ನಮಗೆ ಮಟನ್ ಸಾಫ್ಟ್ ಆಗಾಗುತ್ತೆ ಓಕೆ ಫ್ರೈ ಅಲ್ಲಿ ಆಗ ಜಾಸ್ತಿ ಬೇಯಬೇಕು ಇದು ಏನು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಇದು ನಾನು ಹೇಳಿದ ಹಾಗೆ ಇದು ಮಟನ್ ಪೆಪ್ಪರ್ ಫ್ರೈ ಸ್ಪೈಸಿ ಸೈಡ್ ಡಿಶ್ ಇದು ಸೋ ಅದರಿಂದ ನಾನು ಸ್ವಲ್ಪ ಸ್ಪೈಸಸ್ ಗಳನ್ನ ರೋಸ್ಟ್ ಮಾಡ್ಕೊಂಡು ಪೇಸ್ಟ್ ಫಾರ್ಮ್ ಗೆ ಮಾಡ್ಕೊತೀನಿ ಇದು ಬೇಸ್ಟ್ ಅಲ್ಲಿ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದರೊಳಗೆ ಎ ಡಿ ಮತ್ತು ಇ ಯ ಒಂದು ವಿಟಮಿನ್ ಗಳೆಲ್ಲ ಇದರೊಳಗೆ ಇದೆ ಅದ್ಭುತವಾಗಿರುವಂತ ಆಯಿಲ್ ಫ್ರೀಡಂ ಆಯಿಲ್ ನೇ ಬಳಸಿ ಮುರಳಿ ಅವರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ ಒಂದು ಕೆಜಿ ಇದೆ ಇಲ್ಲೊಂದು 4 ಟು 5 ಪೀಸಸ್ ಚಕ್ಕೆ ತಗೋತಾ ಇದ್ದೀನಿ ಓಕೆ 4-5 ಪೀಸ್ ಚಕ್ಕೆ ಲವಂಗ 4-5 4-5 ಲವಂಗ ಒಂದು ಇಷ್ಟು ಶುದು ಒಂದು 4 ಪೀಸ್ ಚಕ್ಕೆ ಜೊತೆಗೆ ಒಂದಷ್ಟು ಧನಿಯಾ ಕೋರಿಯಂಡರ್ ಸೀಡ್ಸ್ ಎಸ್ ಕೋರಿಯಂಡರ್ ಸೀಡ್ಸ್ ಅನ್ನು ಹಾಕೊಂಡಿದ್ದೀನಿ 1/2 ಸ್ಪೂನ್ಸ್ ಯೂಸ್ ಮಾಡಿದ್ದೀನಿ ಓಕೆ ಮೆಣಸು ಮೇನ್ ಇಂಗ್ರೆಡಿಯಂಟ್ ಇದೆ ಪೆಪ್ಪರ್ ಹಾಕಿ ಮೇಡಂ ಖಾರ ಏನು ಬರುತ್ತೆ ನಮಗೆ ಇದರಿಂದಾನೇ ಓಕೆ 1 ಕೆಜಿ ಇರೋದ್ರಿಂದ ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಓಕೆ ಪೆಪ್ಪರ್ ಮೆಣಸನ್ನ ಯೂಸ್ ಮಾಡ್ತಾ ಇದೀನಿ ಸೋಂಪ್ ಇದು ರೋಸ್ಟ್ ಮಾಡ್ಕೊಂಡು ಪೇಸ್ಟ್ ಫಾರ್ಮ್ ಗೆ ಮಾಡ್ತೀವಿ ಗೋಡಂಬಿ ಇದು ಎಕ್ಸ್ಟ್ರಾ ಟೇಸ್ಟ್ ಗೆ ಇದು ನಮಗೆ ಆಪ್ಷನಲ್ ಅಂತ ತಗೋಬಹುದು ನೀವು ಬಟ್ ಒಳ್ಳೆ ರುಚಿ ಬೇಕು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಬೇಕು ಅದ ಮನೆಯಲ್ಲಿ ತಿನ್ನುವಾಗ ಆ ತರನೇ ಇರಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಇದು ರೆಡಿ ಆಗಿದೆ ಇದನ್ನ ರುಬ್ಕೋಬೇಕು ರುಬ್ಕೊಂಡು ಪೇಸ್ಟೋ ಪೌಡರೋ ಏನೋ ಒಂದು ತಯಾರು ಮಾಡ್ಕೊಳ್ಳಿ ನೀವು ಪೇಸ್ಟಾ ಪೌಡರಾ ನಾನು ಪೇಸ್ಟ್ ಫಾರ್ಮ್ ಮಾಡ್ತೀನಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನೀರು ಹಾಕೊಳ್ತಾ ಇದ್ದಾರೆ ನಾವು ಪೇಸ್ಟ್ ಬೇಡ ಪೌಡರ್ ಮಾಡ್ಕೊಳ್ತೀವಿ ಯಾವಾಗ ಬೇಕಾದ್ರೂ ಯೂಸ್ ಜಾಸ್ತಿ ಮಾಡ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಟನ್ ಫ್ರೈ ಮಾಡಬೇಕಾದ್ರೆ ಆ ಪೌಡರ್ನ ಉದುರಿಸ್ಕೊಬಹುದು
ಐದು ವಿಷನ್ ನ ಕೂಗಿಸ್ಕೊಂಡಿದೀವಿ ಐತೇನ್ರಿ ತೋರ್ಸಿ ಹೆಂಗಾಗಿದೆ ಫೈನ್ ಪೇಸ್ಟ್ ಇದೆ ಹ್ಮ್ ಒಳ್ಳೆ ಮಸಾಲಾ ತಯಾರಾಗಿದೆ ಏನು ಮಾಡ ನೆಕ್ಸ್ಟ್ ಅದು ಕೂಲ್ ಆಗಬೇಕು ಏಯ್ ಇದು ಕೂಲ್ ಆಗಕ ಅರ್ಧ ಗಂಟೆ ಬೇಕ್ರಿ ಅಷ್ಟರಿ ಇರಿ ಇದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊ ಫ್ರೈ ಮಾಡ್ಕೊಳ್ಳಿ ಏನು ಕೊಡ್ಲಿ ನಿಮಗೆ ಕೊಟ್ಬಿಡ್ಲಾ ಇದೆ ಪ್ಯಾನ್ ಸಾಕಲ್ಲ ಈರುಳ್ಳಿಗೆ ಮಟನ್ ಹಾಕೋಬಹುದಲ್ಲ ಓಕೆ ಎಸ್ ಫ್ರೀಡಂ ಆಯಿಲ್ ಸಾಕು ಸ್ವಲ್ಪ ಗೀನಿ ಯೂಸ್ ಮಾಡ್ತೀವಿ ಅದರಿಂದ ಒಂದು 4 ಟು 5 ಸ್ಪೂನ್ಸ್ ಆಯಿಲ್ ತಗೊಂಡಿದ್ದೇನೆ ಸ್ವಲ್ಪ ಮಟನ್ ಊಟಗಳಿಗೆ ಚಿಕನ್ ಊಟಗಳಿಗೆ ಸ್ವಲ್ಪ ಪ್ರಮಾಣದ ಯಾಕಂದ್ರೆ ಕೊಬ್ಬೆಲ್ಲ ಸಾಕಷ್ಟು ಇರುತ್ತೆ ಯೂಸ್ ಮಾಡೋದು ಬೇಡ ಅಂತ ಸಾಕಷ್ಟು ಜನ ಹೇಳ್ತಾರೆ ಅದು ತಿನ್ನಬೇಕಂದ್ರೆ ರುಚಿ ಬರಬೇಕು ಅಂದ್ರೆ ಕೆಲವು ಹಾಕಲೇಬೇಕು ಅಲ್ಲ ಹೇಳ್ತೀನಿ ಹೇಳಿ 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 मटन मीडियम साइज आनियन मटन खाली जन मने रसम राइस कॉम्बिनेशन ಕಾರ ಸಾಕೇನ್ರಿ ಸ್ವಲ್ಪ ಕಾರ ಜಾಸ್ತಿ ಬೇಕಾ ಏನು ಸ್ವಲ್ಪ ಕಾರ ಇದ್ರೆ ಮಜಾ ಅಲ್ವಾ ಮಟನ್ ನೋಡಿ ಸ್ವಲ್ಪ ಕಾರ ಇರಬೇಕು ಎಸ್ ಟೊಮೆಟೊ ಹಾಕ್ತಾ ಇದೀನಿ ಟೊಮೆಟೊ ಹಾಕ್ತೀರಾ ಹೌದು ಸ್ವಲ್ಪ ಹುಳಿ ಬೇಕು ಹಂಗ ಅಂತೀರಾ ಕಾರ ಇರುತ್ತೆ ಅದರಿಂದ ಸ್ವಲ್ಪ ಹುಳಿ ಅಂಶ ಎರಡು ಟೊಮೆಟೊ ಅಷ್ಟು ಹಾಕ್ತಾ ಇದೀನಿ ನಾನು टमेटो सॉफ्ट आगे चेना कुक जिंजर गार्लिक पेस्ट शुंठी जिंजर गार्लिक पेस्ट शुंठी बेल्लुळ्ळी पेस्ट यावागलू शुंठी बेल्लुळ्ळी पेस्ट अल्ली बेल्लुळ्ळिया प्रमाण स्वल्प जास्ति इरबेकु शुंठी प्रमाण कड़मे इरबेकु 60% बेल्लुळ्ळी इरबेकु 40% शुंठी इरबेकु शुंठी बेल्लुळ्ळी पेस्ट 1.5 स्पून हाकिदिनि ओके शुंठी बेल्लुळ्ळी पेस्ट यावागलू हसी वासने होगबेकु आ गम बरबेकु मटन कुक उप हाकिदिनि अल्लि कल्लु उप्पु यूज माडिदिनि ओके 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 इल्लि स्वल्प इदक्केल्ल ईरुळ्ळि टोमेटो गेल्ल स्वल्प स्वल्प साल्ट ऐड माडि स्वल्प रेड चिली पौडर बेका ओंद हाफ स्पून अष्टे अच्छा मेणसु काल चमचदष्टु पेपर पौडर यस मैडम मसालेगळन्नेल्ल हुर्कोंडु ओके पेस्ट फॉर्म गे माड्कोंडु धनिया चक्के लवंग ಸ್ವಲ್ಪ ಧನಿಯಾಗಳನ್ನ ಹಾಕಿ ಉರಿದಿರತಕ್ಕಂತದ್ದು ಮೆಣಸನ್ನ ಹಾಕಿ ಮಾಡಿರತಕ್ಕಂತ ಮಸಾಲಾ ವಿಶೇಷವಾದಂತ ಮಸಾಲಾ ಇದು ಓಕೆ ಆಹಾ ವೆರಿ ಗುಡ್ ಹೇಗಣ್ಣ ನೋಣ ಕೂಲ್ ಆಗಿತ್ತೇನ್ರಿ ಆಗಿರೋದು ಎಸ್ ಕುಲ್ಜಾ ಸಿಮ್ಸಿ ರೆಡಿಯಾಗಿದೆ ಆಹಾ ಚೆನ್ನಾಗಿ ಕೂಗಿಸ್ಕೊಂಡಿರ್ತಕ್ಕಂತ ಮಟನ್ ಅನ್ನು ಇದಕ್ಕೆ ಹಾಕ್ತಾ ಇದೀವಿ 5 ವಿಷಲ್ ಕೂಗಿಸ್ಕೊಂಡಿರುವಂತ ಮಟನ್ ನೀರಿನ ಪ್ರಮಾಣ ಕಡಿಮೆ ಹಾಕೊಳ್ಳಿ ಬರಿ ಮಟನ್ ಮಾತ್ರ ತೆಗೆದಾಕಿ ಸ್ಟಾಕ್ ಇದರೊಳಗೆ ಇರುತ್ತೆ ಅಂದ್ರೆ ಮಾಂಸವನ್ನ ಬೇಯಿಸಿದಂತ ನೀರನ್ನ ಅಡಿಗೆಗೆ ಉಪಯೋಗಿಸಿ ಅದನ್ನ ಯೂಸ್ ಮಾಡಬಹುದು ವೇಸ್ಟ್ ಮಾಡೋದು ಬೇಕಾಗಿಲ್ಲ ಸ್ಟಾಕ್ ಜಾಸ್ತಿ ಇದೆ ಅಂದ್ರೂನು ಹಾಕೊಳ್ಳಿ ಹಾಗೇನೇ ಡ್ರೈ ಔಟ್ ಮಾಡ್ಕೊಬಹುದು ಸ್ಟಾನ್ ಮೇಡಂ ಆಹಾ ಸ್ವಲ್ಪ ಲಿಡ್ ನ ಕ್ಲೋಸ್ ಮಾಡಿ ಓಕೆ ಪೀಸಸ್ ಗಳು ಡ್ರೈ ಆಗಬಾರದು ಓಕೆ ನೋಡೋಣ ಹೇಗಿದೆ ಪೆಪ್ಪರ್ ಫ್ರೈ ಎಸ್ ಫೈನಲ್ ಟಚ್ ಫೈನಲ್ ಟಚ್
ಲಾಸ್ಟಲ್ಲಿ ಇದು ಸೋಯಾ ಸಾಸ್. ಸೋಯಾ ಸಾಸು ಬೇಕಂದ್ರೆ ಹಾಕೊಳ್ಳಿ. ಇಟ್ಸ್ ಆಪ್ಷನಲ್. ಏನಂದ್ರೆ ಇದು ಸ್ವಲ್ಪ ಇದು ಸ್ಪೈಸಿ ಇರೋದ್ರಿಂದ ಅದನ್ನ ಕಡಿಮೆ ಮಾಡುತ್ತೆ ಮತ್ತೆ ಇದು ಒಳ್ಳೆ ಈ ಡಿಶ್ ಗೆ ಒಂದು ಗ್ಲಾಸ್ ಕೊಡುತ್ತೆ ನನಗೆ. ಗ್ಲಾಸ್ ಒಂದು ಕಲರ್ ಲುಕ್ ನೋಡಿದ ತಕ್ಷಣ ಆ ಸಕ್ಕತ್ತಾಗಿದೆ ಅನಿಸಬೇಕಲ್ಲ. ಸಾಕು. ಗ್ಯಾಸ್ ಆಫ್ ಮಾಡಕ್ಕೆ ಮುಂಚೆ ಫೈನಲ್ ಟಚ್ ಇದು ಒಂದು ಹಾಫ್ ಸ್ಪೂನ್ ಅಷ್ಟು ತುಪ್ಪ. ತುಪ್ಪ ಓಕೆ. ನೀನ್ ಹಾಕ್ತೀರಿ ಕರಿ ಲೀವ್ಸ್ ಕರಿಬೇವು. ಓಹೋ ತಿರುಗಾ ಮೇಲ್ಗಡೆಗೆ. ಹೌದು ಓಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪ. ಆಹಾ ಗಿಡ ಬೆಳೆಸ್ಬಿಟ್ರು ಹುಡುಕ್ಬೇಕು ಏನ್ ಮಾಡಿದ್ದಾರೆ ಅಂತ. ನಾವೀಗ ನಮ್ಮ ಕರ್ನಾಟಕದ ಸ್ಪೆಷಲ್ ಮಟನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಟೇಸ್ಟ್ ಮಾಡಿ ರುಚಿ ಹೇಳಿ. ಆಹಾ ಓಕೆ. ನಮ್ಮ ಕರ್ನಾಟಕ ಸವಿಯೂಟದಲ್ಲಿ ಒಂದೊಳ್ಳೆ ಪೆಪ್ಪರ್ ಫ್ರೈನ ಮಾಡಿದ್ದಾರೆ. ಟ್ರೆಡಿಷನ್ ಸಾಂಪ್ರದಾಯಿಕವಾದಂಥ ಮಟನ್ ಫ್ರೈ ಸಕಲ ಮಾಡಿದಿರಿ. ಟೇಸ್ಟ್ ಮಾಡ್ತೀರಾ? ಇಲ್ಲ, ನೀವು ರುಚಿ ನೋಡಿ ಹೇಳಿದರೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಟನ್ ಫ್ರೈನ ಮಾಡಿದ್ದಾರೆ. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದ ವಿಶೇಷ ಅಡುಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಅಡುಗೆ ಜೊತೆಗೆ. ನಮಸ್ಕಾರ.